ಸೂರ್ಯಸುತ ದಾನಶೂರ ಕರ್ಣ ಕೇಳಿದ್ದನ್ನು ಕೇಳಿದವರಿಗೆ ಕೊಡುವ ಪರಿಪಾಠ ಇಟ್ಟುಕೊಂಡವ ಶ್ರೀಕೃಷ್ಣ ಭಟ್ಟರ ವೇಷ ತೊಟ್ಟು ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಕರ್ಣನ ಹತ್ತಿರ ಬೇಡಿದ್ದ ಕರ್ಣ ತಡಬುಡ ಇಲ್ಲದೆ ಕಿವಿಯಲ್ಲಿ ಇರುವುದನ್ನೆಲ್ಲ ಕೊಟ್ಟ ಇದೇ ಕೇಳಿದ್ದನ್ನು ಕೊಟ್ಟಿದ್ದೇ ಕರ್ಣನ ಅವಸಾನಕ್ಕೆ ಕಾರಣವಾಗಿತ್ತು ಇಲ್ಲಿ ದಾನಶೂರ ಕರ್ಣನನ್ನು ಮೀರಿಸುವ ಬಡ ಜನರಿಗೆ ದಾನ ಧರ್ಮ ಮಾಡಿ ಬಡವರ ಬಂಧು ಎಂದು ಬಿರುದು ಪಡೆದ ಕೇಳಿದ್ದನ್ನು ಕೇಳಿದ್ದಕ್ಕಿಂತ ಹೆಚ್ಚು ನೀಡುವ ದಾನಶೂರರ ಬಗ್ಗೆ ವಿವರಿಸುತ್ತೇನೆ ಕರ್ನಾಟಕಕ್ಕೆ ಭೂಮಸೂದೆಯನ್ನು ಮೊದಲು ಜಾರಿಗೆ ತಂದ ಮಹಾಪುರುಷ ನಾಟಕ ಸಾಹಿತ್ಯ ಸಂಗೀತ ಯಕ್ಷಗಾನಕ್ಕೆ ಪ್ರೋತ್ಸಾಹ ನೀಡುವ ಇವರು ಒಡೆಯರು ಶ್ರೀಮಂತರು ಸರಳ ಸಜ್ಜನಿಕೆಯ ಮಹಾಪುರುಷರು ಇವರು ಇದಕ್ಕೂ ಮೊದಲು ಯೂಟ್ಯೂಬಿನಲ್ಲಿರುವ ಚಂದ್ರಶೇಖರ್ ಹೆಗಡೆ ಚಾನಲನ್ನು ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡಬೇಕಾಗಿ ವಿನಂತಿ ಕೋಣಿ ಕಾರಂತರೆಂದೇ ಹೆಸರು ಮಾಡಿದ್ದ ಕೋಣಿ ನರಸಿಂಹ ಕಾರಂತರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಜನಿಸಿದ್ದರು ತಂದೆ ಶೇಷಗಿರಿ ಕಾರಂತರು ತಾಯಿ ಮಹಾಲಕ್ಷ್ಮಿ ಇವರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೆರಡರವರೆಗೆ ರಾಜರಂತೆ ರಾಜ್ಯಭಾರ ನಡೆಸಿದವರು ಸಾವಿರಾರು ಬಡ ಕುಟುಂಬವನ್ನು ಸಲಹಿದವರು ವಿದ್ಯೆ ನೀಡಿದವರು ಸಾವಿರಾರು ಬಡ ಕನ್ನೆಯರ ಮದುವೆ ಮಾಡಿಸಿದ ದಾನಶೂರ ಕರ್ಣ ಕೋಣೆ ನರಸಿಂಹ ಕಾರಂತರ ಕತೆ ದಕ್ಷಿಣ ಕನ್ನಡದ ಎಲ್ಲರಿಗೂ ಗೊತ್ತು ಕುಂದಾಪುರದಿಂದ ಎರಡು ಕಿಮಿ ದೂರದಲ್ಲಿರುವ ಕೋಣೆಯೇ ಇವರ ರಾಜಧಾನಿಯಾಗಿತ್ತು ಕೋಣಿ ಕಾರಂತರ ದರ್ಬಾರು ಭಾರೀ ಹೆಸರುವಾಸಿಯಾಗಿತ್ತು ಕೋಣಿ ಕಾರಂತರ ಕುದುರೆಗಾಡಿ ಅಷ್ಟೇ ಪ್ರಸಿದ್ಧಿ ಪಡೆದಿತ್ತು ರಾಯರು ಕೋಣೆಯಿಂದ ಕುದುರೆಗಾಡಿಯಲ್ಲಿ ಕೂತು ಪ್ರಯಾಣ ಬೆಳೆಸಿದರೆ ದಾರಿಯುದ್ದಕ್ಕೂ ಎರಡು ಬದಿಯಲ್ಲಿ ಜನರು ನಿಂತು ಕೈ ಮುಗಿಯುತ್ತಿದ್ದರು ಕಾರಂತರು ಜನರಿಗೆ ಪ್ರತಿಯಾಗಿ ಕೈ ಮುಗಿಯುತ್ತಿದ್ದರು ಕೈಯನ್ನು ಕೆಳಗೆ ಬಿಡುವ ಸಂಭವವೇ ಕಡಿಮೆಯಾಗಿತ್ತು ಯಾಕೆಂದರೆ ದಾರಿಯುದ್ದಕ್ಕೂ ಜನರು ಸಾಲಾಗಿ ನಿಂತು ದರ್ಶನ ಪಡೆಯುತ್ತಿದ್ದರು ಹಾಗಾಗಿ ಕೈ ಮುಗಿದುಕೊಂಡೇ ಪ್ರಯಾಣ ಮುಂದುವರಿಸುತ್ತಿದ್ದರು ಅವರ ಕುದುರೆಗಾಡಿಯಲ್ಲಿ ಗಣಪತಿಯ ಮೂರ್ತಿ ಇಟ್ಟಿದ್ದರು ಜನರು ನೀಡಿದ ನಮಸ್ಕಾರವೆಲ್ಲ ನಿನಗೆ ಎಂದು ಕಾರಂತರು ಗಣಪತಿಯನ್ನು ಸ್ಮರಿಸುತ್ತಿದ್ದರು ಕೋಣೆ ಕಾರಂತರ ಮನೆ ರಾಜ ಮಹಾರಾಜರ ಅರಮನೆಗೇನು ಕಮ್ಮಿ ಇರಲಿಲ್ಲ ಇಪ್ಪತ್ತಕ್ಕೂ ಹೆಚ್ಚು ಕೋಣೆಗಳಿರುವ ಕಾರಂತರ ಮನೆಯಲ್ಲಿ ಎಲ್ಲವೂ ಇತ್ತು ರಾಜರ ದರ್ಬಾರ್ ಹಾಲ್ನಂತಿರುವ ಚೌಕಾಕಾರದ ದರ್ಬಾರ್ ಹಾಲ್ ಇಲ್ಲಿತ್ತು ರಾಜನ ಸಿಂಹಾಸನವನ್ನು ನೆನಪಿಸುವ ವಿಶಿಷ್ಟ ರೀತಿಯ ವಿಶಾಲವಾದ ಕುರ್ಚಿ ಈ ಮೊದಲು ಇಲ್ಲಿತ್ತು ಕಾರಂತರ ಮನೆಯೊಳಗೆ ಗೋಪಾಲಕೃಷ್ಣ ದೇವಾಲಯವಿತ್ತು ಬೆಳ್ಳಿ ಬಂಗಾರದಿಂದ ಕಲಾತ್ಮಕವಾಗಿ ಕುಸುರಿಯೊಂದಿಗೆ ನೈದು ತಯಾರಿಸಿದ ಕಾರಂತರು ತೊಡುವ ನಿಲುವಂಗಿ ಆಕರ್ಷಕವಾಗಿತ್ತು ಅವರು ಉಪಯೋಗಿಸುತ್ತಿದ್ದ ಕಡ್ಗ ರುಮಾಲು ಮೊದಲು ಎಲ್ಲವೂ ಇಲ್ಲಿತ್ತು ಈಗ ಇಲ್ಲ ರಾಯರಿಂದಾಗಿಯೇ ಕುಂದಾಪುರದ ಹೆಸರು ಮಾಯವಾಗಿ ಒಡೇರ್ ಹೋಬಳಿ ಎಂಬ ಹೆಸರು ಇಲ್ಲಿಗೆ ಕಾಯಮಾಯಿತು ಕಾರಂತರು ಹಂಗ್ಳೂರು ಒಡೇರ್ ಹೋಬಳಿಯಲ್ಲಿ ಪಟೇಲರಾಗಿ ಜನಪ್ರಿಯರಾಗಿದ್ದರು ಕಾರಂತರು ಕೋಟೇಶ್ವರ ಕೋಟಿಲಿಂಗೇಶ್ವರ ಕುಂದಾಪುರದ ಕುಂದೇಶ್ವರ ದೇವಾಲಯದ ಟ್ರಸ್ಟಿಯಾಗಿದ್ದ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಸಾಲಿಗ್ರಾಮದಲ್ಲಿ ನಡೆದ ದ್ರಾವಿಡ ಬ್ರಾಹ್ಮಣ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು ಅದಕ್ಕಾಗಿಯೇ ಕುಂದಾಪುರದಲ್ಲಿ ಪರಿಷತ್ ಭವನ ನಿರ್ಮಿಸಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ಮೂವತ್ತೆರಡರವರೆಗೆ ಜಿಲ್ಲಾ ಬೋರ್ಡಿನ ಸದಸ್ಯರಾಗಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತಾರರಿಂದ ಸಾವಿರದ ಒಂಬೈನೂರ ಮೂವತ್ತೆರಡರವರೆಗೆ ತಾಲೂಕು ಬೋರ್ಡಿನ ಅಧ್ಯಕ್ಷರಾಗಿ ಹೆಸರು ಪಡೆದಿದ್ದರು ನರಸಿಂಹ ಕಾರಂತರು ಹಲವು ದೇವಸ್ಥಾನವನ್ನು ಕಟ್ಟಿಸಲು ಧನ ಸಹಾಯ ನೀಡಿದ್ದರು ಶಾಲೆಯ ಹೈಸ್ಕೂಲು ಆಸ್ಪತ್ರೆಗಳಿಗೆ ನೆರವು ನೀಡಿ ಅದರ ಉನ್ನತಿಗಾಗಿ ಶ್ರಮಿಸಿದ್ದರು ಕೋಣೆ ಕಾರಂತರ ದರ್ಬಾರು ಆ ಸಮಯದಲ್ಲಿ ಎಲ್ಲ ಜನರ ಬಾಯಲ್ಲಿ ಬೋರ್ಗರೆಯುತ್ತಿತ್ತು ಕಾರಂತರು ಈ ಹಿಂದೆ ಆರು ಸಾವಿರ ರೂಪಾಯಿ ತೀರ್ವೆಯನ್ನು ಸರಕಾರಕ್ಕೆ ಕಟ್ಟುತ್ತಿದ್ದರು ಬರೇಗುಂಡಿ ಬೈಂದೂರು ಕೊಲ್ಲೂರಿನಿಂದ ಹಿಡಿದು ಈಚೆ ದಕ್ಷಿಣ ಕನ್ನಡ ಉಡುಪಿ ತಾಲೂಕಿನಲ್ಲೆಲ್ಲ ಅವರ ಭೂಮಿ ಎಕರೆಗಟ್ಟಲೆ ಇತ್ತು ಒಂದು ಲೆಕ್ಕದಲ್ಲಿ ಅಂದಾಜು ಮೂವತ್ತು ಸಾವಿರ ಎಕರೆ ಭೂಮಿ ಅವರಿಗೆ ಇದ್ದಿರಬಹುದು ಅವರ ಭೂಮಿ ಎಲ್ಲಿದೆ ಎಷ್ಟಿದೆ ಎಂದು ಬಹುಶಃ ಕಾರಂತರಿಗೂ ಗೊತ್ತಿಲ್ಲ ಆ ಸಮಯದಲ್ಲಿಯೇ ಭೂಮಿಯನ್ನು ಬಡವರಿಗೆ ಬೇಸಾಯ ಮಾಡಲು ಕೊಡುತ್ತಿದ್ದರು ಬೇಸಾಯಗಾರರು ಕೊಟ್ಟಷ್ಟು ಗೇಣಿಯನ್ನು ಕಾರಂತರು ಪಡೆಯುತ್ತಿದ್ದರು ಈ ಬಾರಿ ಬೇಸ ಏನೂ ಆಗಿಲ್ಲ ಎಂದವರಿಗೆ ಗೇಣಿ ಬೇಡ ಮಾರಾಯ ಮುಂದಿನ ವರ್ಷ ಕಾಂಬ ಎನ್ನುತ್ತಿದ್ದರು ಕೋಣಿ ಕಾರಂತರನ್ನು ಎಲ್ಲರೂ ಒಡೆಯ ಸಾಹುಕಾರರು ಬಡವರ ಬಂದು ದಾನಶೂರ ಕರ್ಣ ಎಂದು ಕೊಂಡಾಡುತ್ತಿದ್ದರು ಈ ಕಡೆಗೆ ನಾಟಕದವರ ಕ್ಯಾಂಪ್ ಬಂದರೆ ಮೊದಲ ನಾಟಕ ಇವರ ಮನೆಯಲ್ಲಿ ನಡೆಯುತ್ತಿತ್ತು ಯಕ್ಷಗಾನ ಪ್ರಿಯರಾದ ಕಾರಂತರ ಮನೆಗೆ ಮೇಳದವರು ತಿರುಗಾಟ ಪ್ರಾರಂಭಿಸಿದಾಗ ದೇವರ ಸೇವೆ ಆಟದ ನಂತರ ಎರಡನೇ ಆಟ ಇಲ್ಲಿ ಆಡಿಸುತ್ತಿದ್ದರು ಮೇಳದವರಿಗೆ ಆಟ ಇಲ್ಲದ ದಿನ ಕೋಣೆ ಕಾರಂತರ ಮನೆಯಲ್ಲಿ ಆಟ ನಡೆಯುತ್ತಿತ್ತು ದಾನ ಧರ್ಮದಲ್ಲಿ ಕಾರಂತರಿಗೆ ಕಾರಂತರೇ ಸಾಟಿ ಯಾರು ಏನೂ ಕೇಳಿದರೂ ಇಲ್ಲ ಎನ್ನದ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಕೋಣಿಕಾರಂತರ ಜನಸೇವೆ ಸಮಾಜ ಸೇವೆ ಎಲ್ಲರಿಗೂ ಆದರ್ಶವಾಗಿದೆ ಬಡವರ ಬಂಧು ಎಂಬ ಹೆಸರು ಪಡೆದ ಕೋಣಿಕಾರಂತರು ಸಮಾಜಕ್ಕೆ ನೀಡಿದ ನಿಸ್ವಾರ್ಥ ಸೇವೆಯನ್ನು ಎಲ್ಲರೂ ಸ್ಮರಿಸಬೇಕಾಗಿದೆ ಅವರ ಮೂರ್ತಿ ಸ್ಥಾಪನೆ ಅವರ ಹೆಸರಿನ ರಸ್ತೆ ಸರ್ಕಲ್ ಇನ್ನು ಯಾಕೆ ಮಾಡಿಲ್ಲ ಎಂಬುದೇ ಯಕ್ಷಪ್ರಶ್ನೆಯಾಗಿದೆ ರಾಜರಂತೆ ಮೆರೆದ ಕಾರಂತರು ನಷ್ಟ ಅನುಭವಿಸಿದ್ದು ಎಲ್ಲಿ ಮತ್ತು ಯಾಕೆ ಎಂಬ ಪ್ರಶ್ನೆಗೆ ಹದಿನೈದರಂದು ಯೂಟ್ಯೂಬ್ ನೋಡಿ ಉತ್ತರ ಸಿಗಬಹುದು